பிரைஸ்த லோர்ட், ஹாலெலூயா, ஸ்தோத்ரா ஸ்தோத்ரா ஸ்தோத்ரா. கர்த்தர் அதிபரிசுத்தவாத நாமக்கே மகிமை உண்டாகலி. 2023 இசுவே ஜூன் திங்களும் அதி நாலக்கனே தாரீக்கு புதவார பெளிகை கர்த்தன பரிசுத்தவாத பாத சமூகத்தில் நாவெல்லாவும் கூடி பந்து கர்த்தனை ஸ்துதிசி கொண்டாடுவதற்காகி தேவரு கிருப நீடுதற்காகி ஸ்தோத்ரா. ஹோதராத்திரியலியூ ஹகலலியூ காய்து காப்பாடிவ கர்த்தரிகே கிருத்னாஸ்துதியோன்னு மாடுவி. ஆத்தின மாடுகிற உபகாரங்களும் நினைசி ஸ்தோத்திர மாடுவி. தனு மனதிந்த ஆத்தினு கொண்டாடுறி. ஆமேன். ஆத்தின பிரீதி சமாதான சந்தோஷக்காகி ஆத்தின கொட்ட நித்திஜீவனக்காகி ஆத்தினை கொண்டாடுறி. ஆமேன். கர்த்தனு மகோன்னதனு ஆத்தன கருணையு யுகயோக்கு இருபது ஒம்பண்டிகனாகி அற்புதங்களும் ஆடுவ தேவருக்கே ஸ்தோத்ரா ஸ்தோத்ரா ஸ்தோத்ரா. ഈ ദിനമെല്ലാം നമ്മൾ കരവിടുന്നു. കായതു കാപ്പാടുവ ദേവർക്ക് സ്തോത്രം. ഹൗദു തനു മനതിന്ത ആമേൻ. നന്ന മനവേ യഹോവനെന്ന് കൊണ്ടാടു. നന്ന അന്തരംഗവേ ആത്തിന് പരിശുദ്ധ നാമോന് കൊണ്ടാടു. നന്ന മനവേ യഹോവനെന്ന് കൊണ്ടാടു. ആത്തിന് മാടി ഉപകാരങ്ങളിൽ ഒന്നൊന്നു മറത്തുവിടുവേട എന്നതായി ഏഴി നാവ് കർത്തനെ സ്തുതിച്ചോണം. സ്തോത്ര 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 സ്തോത്ര. 40 കീർത്തനത്തിൽ ഈ പ്രകാരമായി ബരുതുകാരെ. ಆಮೇ ನಾನು ಯಹೋವಿನಗೋಸ್ಕರ ಯಹೋವಿನಿಗೋಸ್ಕರ ನಿರೀಕ್ಷಿಸಿಯೇ ನಿರೀಕ್ಷಿಸಿದನು. ಆತನು ನನ್ನ ಮೊರೆಗೆ ಕಿವಿಗೊಟ್ಟು ರಕ್ಷಿಸಿದನು. ನನ್ನನ್ನು ನಾಶನದ ಗುಂಡಿಯಿಂದಲೂ ಎತ್ತಿದನು. ಆಮೇನ್. ಹೆಸರಿನೊಳಗೆಯಿಂದ ನನ್ನನ್ನು ತಗಿದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ಆಮೇನ್ ಸ್ತೋತ್ರ ಆಮೇನ್ ಹೊಸ ಹಾಡನ್ನು ಹಾಡುವಂತೆ ಮಾಡಿದರು. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನವನ್ನು ಆಮೇನ್ ಕೂಡಿಸಿದ್ದಾನೆ. ಅದು ನನ್ನ ದೇವರ ಸ್ತೋತ್ರವೇ. ಆಮೇನ್. ಆತನ ಮಹತ್ ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ತಿಯುಳ್ಳವರಾಗಿ ಯಹೋವನಲ್ಲಿ ಆಮೇನ್ ನಂಬಿಕೆಯಿಡುವರು. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನ ಪರಿಶುದ್ಧವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಕರ್ತನು ನಮ್ಮನ್ನು ಕಾಯ್ದು ಕಾಪಾಡಿದರಲ್ಲ, ಅದಕ್ಕೆ ಸ್ತೋತ್ರ. ಪ್ರಿಯರೇ, ಇವತ್ತು ಕುಟುಂಬ ಕುಟುಂಬವಾಗಿ ತಲತಲಾಂತರಗಳಾಗಿ ದೇವರ ಆಶೀರ್ವಾದವು ಆಮೇ ಉಂಟಾಗಲಿ. ನಿಮ್ಮಲ್ಲಿ ಹೆಂಡತಿಗಳು, ಮಕ್ಕಳು, ಆಮೇನ್ ಕೆಲಸಗಳು, ಬಿಸನ್ಸ್ಗಳು, ಕುಟುಂಬ ಜೀವನವು ಎಲ್ಲದರಲ್ಲಿಯೂ ಸಮಾಧಾನವು ತುಂಬಿ ತುಳುಕಲಿ. ಕರ್ತನ ಕೃಪೆಯು ಅನುಭವಿಸುವ ದೊಡ್ಡ ಒಂದು ದಿನವಾಗಿ ಈ ದಿನವು ಮಾರ್ಪಡಲಿ. ಯಾವ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರಲು ಅದರಿಂದ ಬಿಡುಗಡೆಯಾಗಲಿ. ಆರೋಗ್ಯ ಶಕ್ತಿಗಳು ಬಿಟ್ಟೋಗಲಿ. ಸ್ಕ್ಯಾನ್ ರಿಪೋರ್ಟ್ಗಳು ನಾರ್ಮಲ್ ಆಗಲಿ. ಬ್ಲಡ್ ರಿಪೋರ್ಟ್ಗಳು ನಾರ್ಮಲ್ ಆಗಲಿ. ಯೇಸುವಿನ ನಾಮದಲ್ಲಿ ಇವತ್ತು ಆರೋಗ್ಯಗಳು ಈ ಆಮೇನ್ ದೇವರ ವಾಕ್ಯ ಕೇಳುವ ಕೂಡಲೇ ಕಂಪ್ಲೀಟ್ ಬಿಡುಗಡೆಯು ರೋಗ ಶಕ್ತಿಗಳಿಂದ ಉಂಟಾಗಲಿ. ಆಮೇನ್. ಕಲಿಯುವ ಕೆಲವು ಮಕ್ಕಳು ಆ ಕಲಿಯ ವಿಷಯದಲ್ಲಿ ಬಹಳವಾಗಿ ಟೆನ್ಷನ್ ತಗೊಂಡು ಆಮೇನ್ ಮನಂ ಕುಂತಿದ್ದರೆ ಕಾಣಬಿಡ್ತಾ ಇದೆ ಹಾಸ್ಟೆಲ್ಗಳಲ್ಲಿ. ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಸ್ತೋತ್ರ. ಕರ್ತರು ಅಲ್ಪದ ಮಾಡಬೇಕಾಗಿ ಸ್ತೋತ್ರ. ಕರ್ತನ ಸೇವೆಗಳಿಗಾಗಿ ಸ್ತೋತ್ರ. ಸೇವಕರನ್ನು ಆಶೀರ್ವಾದ ಮಾಡು. ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡು.
ಸೇವೆಗಳು ಬೆಳೆಯಲಿ, ನಿಮ್ಮ ನಾಮವೇ ಮಹಿಮೆಯಾಗಲಿ. ಇವತ್ತು ರಾತ್ರಿ ನಡೆಯುವ ಮೀಟಿಂಗ್ಗಳನ್ನು ಆಶೀರ್ವಾದ ಮಾಡು ಯೇಸುವಿನ ನಾಮದಲ್ಲಿ ತಂದೆ. ಪ್ರಿಯರೇ, ಇವತ್ತು ರಾತ್ರಿ ಇಂಡಿಯನ್ ಟೈಮ್ 9:30 ನಮಗೆ ಸ್ಪೆಷಲ್ ಪ್ರಾರ್ಥನಾ ಮೀಟಿಂಗ್ ಉಂಟು. ನೀವೆಲ್ಲರೂ ಲಿಂಕ್ಗಳು ಕೇಳಿ ಪಡ್ಕೊಳ್ಳ್ರಿ, ಮೀಟಿಂಗಿನ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡಿರಿ. ನಾಳೆ ಮತ್ತೆ ಪ್ರಾರ್ಥನೆ ಮಾಡಬೇಕು. ನಾಳೆಯಿಂದ 2:30 ಬೆಳಿಗ್ಗೆ ನಮಗೆ ಆರಾಧನೆ ಉಂಟು. ಗಾಡ್ ಬ್ಲೆಸ್ ಯು. ಇವತ್ತಿನ ಚಿಂತಕ್ಕಾಗಿ ಮಾರ್ಕರ್ ಸುವಾರ್ತೆ 1:35. ಆಮೇನ್. ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಆತನು ಎದ್ದು ಹೊರಡು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಪ್ರಿಯರೇ, ಈ ಭಾಗಗಳು ಸ್ವಲ್ಪ ಮೇಲೆ ಅಂತ ಓದಿದರೆ, ಯೇಸು ಸ್ವಾಮಿ ಪೇತ್ರನ ಮನೆ ಒಳಗಡೆ ಹೋಗಿ ಪೇತ್ರನ ಅತ್ತಿಗೆಗೆ ಹುಷಾರಿಲ್ಲ ಎಂಬುದಾಗಿ ತಿಳಿದು ಆಕೆಯನ್ನು ಮುಟ್ಟಿ ಆಕೆಯು ಪೂರ್ಣ ಬಿಡುಗಡೆ ಹೊಂದಿ ಅವರಿಗೆ ಸೇವೆ ಮಾಡಿದರು. ಅಲ್ಲಿಂದ ಹೊರಟು ಈಚೆ ಬಂದು ಸಾವಿರಾರು ಬಾಧಸ್ಥರು, ರೋಗಿಗಳು, ದೇವಾಡಿದವರು ಆತನ ಮಾತುಗಳ ಮೂಲಕವಾಗಿ ಸ್ವಸ್ಥರಾಯಿತು. ಗುಂಪು ಗುಂಪಾಗಿ ಜನರು ಬಿಡುಗಡೆ ಆಯಿತು. ಆಮೇಲೆ ನಿದ್ರೆ ಮಾಡೋಕ್ಕೋಗಿದ್ದ ಯೇಸು ಸ್ವಾಮಿ ಬೆಳಗ್ಗೆನೇ ಎದ್ದು, ಆಮೇನ್, ಅಡವಿಯಲ್ಲಿ ಹೋಗಿ ಅಡವಿಯ ಸ್ಥಳದಲ್ಲಿ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಾ ಇತ್ತು. ಇದು ಯೇಸುವಿನ ಒಂದು ಆಮೇನ್ ಟೈಡೇಬಲ್. ಒಂದು ದಿನವೆಲ್ಲ ಸೇವೆ ಮಾಡಿ ನಿದ್ರೆ ಮಾಡೋಕ್ಕೋಗಿ, ಕೆಲವು ದಿನ ನಿದ್ರೆ ಮಾಡಿಲ್ಲ, ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇತ್ತು. ಬೆಳಗ್ಗೆ ಇತ್ತು ಪ್ರಾರ್ಥಿಸುತ್ತಿದ್ದನು. ಪ್ರಿಯರೇ, ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡುವಾಗ ನಮ್ಮ ಜೀವನ ಬಹಳ ಆಶೀರ್ವಾದವಾಗುತ್ತೆ. ನಾವು ಬೆಳಗ್ಗೆ ಎದ್ದೋಳುವಾಗನೇ ಏನು ಮಾಡಬೇಕು? ಮೊಬೈಲ್ನ ಸ್ವಿಚ್ ಮಾಡಿಕೊಂಡು ಮಲಗಿದರೆ ಒಳ್ಳೆಯದು. ಕಣ್ಣು ಆಮೇನ್ ಮುಚ್ಚಿ ನಿದ್ರೆ ಮಾಡಿ ಎದ್ದೋಳುವಾಗನೇ ಸ್ಟಾರ್ಟ್ ದೇವರ ವಾಕ್ಯವನ್ನು ನಾವು ಬೈಬಲಿಂದ ಓದಬೇಕು. ಸ್ವಲ್ಪ ಭಾಗ, ಇಲ್ಲಾಂದರೆ ಮೊಬೈಲಿಂದ ಓದಬೇಕು. ಅದಾದ ಮೇಲೆ ನಾವು ಆಮೇಲೆ ವಾಯು ತೊಳೆದು ಫ್ರೆಶ್ ಮಾಡಿಕೊಂಡು ಬಂದು ಕೂತ್ಕೊಂಡು 2 ಹಾಡುಗಳನ್ನು ಹಾಡಿ ಆಮೇಲೆ ದೇವರನ್ನು ಮಹಿಮೆಪಡಿಸಬೇಕು. ರಾವಿಲೆ ಎದ್ದೋಳುವಾಗನೇ ಕ್ರೆಡಿಟ್ ಕಾರ್ಡಲ್ಲಿ ಎಷ್ಟು ದುಡ್ಡು ಕಟ್ಟಾಯಿತು, ಇಲ್ಲಾಂದರೆ ಬ್ಯಾಂಕಿಲಿ ಎಷ್ಟು ದುಡ್ಡು ಬಂದು, ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೆದಿದೆ, ಇದೆಲ್ಲ ನೋಡಕ್ಕೆ ಹೋಗಬಾರ್ದು. 2 ಹಾಡು ಹಾಡಿ, ಸ್ತುತಿ ಗೀತಗಳನ್ನು ಹಾಡಿ ದೇವರನ್ನು ಮಹಿಮೆಪಡಿಸಿದ ಅನಂತರವಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕರ್ತನನ್ನು ಖ್ಯಾತಿ ನಡೆಸಿರುವ ನನ್ನ ನಡೆಸಿರುವ ರೀತಿಗಳೆಲ್ಲ ನೆನೆಸಿ ದೇವರಿಗೆ ಸ್ತುತಿ ಸ್ತೋತ್ರಗಳು ಕೃತಜ್ಞತೆಗಳು ಹೇಳಬೇಕು. ಕಾಯ್ದು ಕಾಪಾಡಿರುವ ರೀತಿಗಳು ಮತ್ತೆ ಆಮೇನ್. ಈ ದಿನವೂ ನಡಿಬೇಕಾಗಿರುವ ಎಲ್ಲ ಕಾರ್ಯಗಳು ಕತ್ತರತ್ರ ಒಪ್ಪಿಸಿಕೊಂಡು ಕೆಲಸ, ಎಜುಕೇಷನ್,
ಮ್ಯಾರೇಜ್ ಆಮೇನ್. ಯಾವುದು ನಮ್ಮ ಪ್ರೋಗ್ರಾಮ್ಗಳು ಒಪ್ಪಿಸಿ ಕರ್ತೃತ್ವ ಕೃಪಕ್ಕಾಗಿ ಬೇಡಿಕೊಳ್ಳಬೇಕು. ಆಮೇಲೆ ಆಮೇಲೆ ಪ್ರಾರ್ಥನೆ ಮಾಡಬೇಕು ಎಲ್ಲವಕ್ಕೂ, ಕುಟುಂಬ, ಚರ್ಚು, ಮೇಲಧಿಕಾರಿಗಳು ಅವರೆಲ್ಲ ನೆನೆಸಿ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದ ಮೇಲೆ ಪುನಃ ದೇವರ ವಾಕ್ಯವು ನಾವು ಧ್ಯಾನ ಮಾಡಬೇಕು. ಆಮೇನ್. ದೇವರ ವಾಕ್ಯ ಸ್ವಲ್ಪ ಟೈಮ್ಗಳು ಧ್ಯಾನ ಮಾಡಿದ ಮೇಲೆ ದೇವರ ಮಾತುಗಳು, ಇವತ್ತಿನ ಮನ್ನಾ ದೇವರನ್ನು ಕೊಡ್ತಾರೆ, ಅದು ಸಿಕ್ಕಿದ ಮೇಲೆ ನಾವು ಸ್ತೋತ್ರ ಮಾರ್ನಿಂಗ್ ಮೆಸೇಜ್ ಕೇಳಿ ಬೆಲೆ ಹೊಂದಿ ಈ ದಿನಕ್ಕೆ ನಾವು ಹೊರಡಬೇಕು. ಆವಾಗನೇ ಆ ದಿನವೆಲ್ಲ ನಮಗೆ ಬ್ಲೆಸ್ಸಿಂಗ್ ಆಗಿರ್ತಾರೆ, ಆಶೀರ್ವಾದವು. ನಮ್ಮ ದಾರಿಗಳೆಲ್ಲ ದೇವರಿಗೆ ಒಪ್ಪಿಸಿದಾರಲ್ಲ, ದೇವರ ಆಲೋಚನೆ ಪಡ್ಕೊಂಡ್ರಲ್ಲ, ದೇವರೇ ಮಹಿಮೆಪಡಿಸ್ತಾರಲ್ಲ, ಕೃತಜ್ಞ ಸ್ತುತಿ ಮಾಡಿದಾರಲ್ಲ. ಆಮೇನ್. ಅದಕ್ಕೆ ಆ ದಿನವೆಲ್ಲ ಪವಿತ್ರ ಆತ್ಮನು ನಮ್ಮನ್ನು ನಡೆಸಲಿಕ್ಕೆ ಶುರುವಾಗುತ್ತೆ. ಸ್ತೋತ್ರ. ಸಕ್ಸಸ್ ಆಗಿ ನೀವು ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ಜೀವನವು ಬಹಳವಾದ ಆಶೀರ್ವಾದಗಳಿಂದ ತುಂಬಲ್ಪಟ್ಟು, ದೇವರ ಮಹಿಮೆಯಿಂದ ತುಂಬಲ್ಪಟ್ಟು, ಸಮಾಧಾನಪೂರ್ಣವಾಗಿ ಬೆಳೆಯುತ್ತ ನೀವು ಮುಂದೆ ಬರುವೆ. ಈ ವಾಕ್ಯಗಳಿಂದ ದೇವರು ನಮ್ಮ ಒಬ್ಬೊಬ್ಬರಿನ ಆಶೀರ್ವಾದ ಮಾಡಿ, ನಮ್ಮ ಮಕ್ಕಳು ಪ್ರಭಾತಿಸುವರು, ನಮ್ಮ ಯೌವನಿಸ್ತ ದರ್ಶನ ನೋಡುವರು, ನಮ್ಮ ವೃದ್ಧರ ಕನಸು ನೋಡುವರು, ನಾವು ಹೆಚ್ಚಿಕೆ ಆಗುತ್ತವೆ, ಬೆಳೆಯುತ್ತದೆ, ಆಶೀರ್ವಾದ ಹೋಗ್ತಾರೆ. ಮೇ ಗಾಡ್ ಬ್ಲೆಸ್ ಯು.